ಆದಿಶಕ್ತಿ ಕ್ರಿಕೆಟರ್ಸ್ ರಿಜಿಸ್ಟರ್ಡ್ ಕುಂಪಲ ಇದರ ಶ್ರೀ ಪ್ರಕಾಶ್ ಕುಂಪಲ ಇವರ ನೇತೃತ್ವದಲ್ಲಿ ತೊಕ್ಕೊಟ್ಟು ಮೊಸರು ಕುಡಿಕೆ ಪ್ರಯುಕ್ತ ಆಗಸ್ಟ್ 26ರಂದು ಸೋಮವಾರ ಸಭಾ ಕಾರ್ಯಕ್ರಮ ಮತ್ತು ಊದು ಇಡುವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಇದರಲ್ಲಿ ಸಾಂಪ್ರದಾಯಿಕವಾಗಿ ಊದು ಹಾಕುವುದನ್ನು ಶಾಲಾ ವಠಾರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬಳಿಕ ನಡೆದ ವಿಜೃಂಭಣೆ ಶೋಭಾಯಾತ್ರೆಯಲ್ಲಿ ಹುಲಿವೇಷದ ತಂಡವು ಟ್ಯಾಬ್ಲೋದೊಂದಿಗೆ ಅತ್ಯಾಕರ್ಷಕವಾಗಿ ಭಾಗವಹಿಸಿದವು. ಇನ್ನು ಈ ಕಾರ್ಯಕ್ರಮದಲ್ಲಿ ಗೀತಾ ಧಾರವಾಯಿಯ ನಟಿ ಭವ್ಯಗೌಡ ಹಾಗೂ ರಾಮಚಾರಿ ಧಾರವಾಯಿಯ ನಟ ಋತ್ವಿಕ್ ಕೃಪಾಕರ್ ಮತ್ತು ನಟಿ ಮೌನಗುಡ್ಡೆಮನೆ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿ ಪ್ರೇಕ್ಷಕರನ್ನು ರಂಜಿಸಿದರು. ಅಲ್ಲದೆ ಕಾರ್ಯಕ್ರಮದ ಸಭಾಧ್ಯಕ್ಷರಾಗಿ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಉಪಸ್ಥಿತರಿದ್ದರು ಮತ್ತು ಉತ್ತರ ಕನ್ನಡದ ಕಾರವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ನಾರಾಯಣ್ ಎಂ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಖುಷಿ ಆಗ್ತಿದೆ ಯಾಕಂದ್ರೆ ತುಂಬಾ ಜನ ಸೇರಿದ್ದಾರೆ ಆಚೆ, ತುಂಬಾ ಜನ ವೆಯ್ಟ್ ಮಾಡ್ತಿದ್ದಾರೆ. ಮಳೆ ಬರ್ತಾ ಇದ್ರು ಕೂಡ ಜನ ಹಾಗೆ ಇದ್ದಾರೆ. ಹಾಗಾಗಿ ಮತ್ತೆ ಮೊಸರು ಕುಡಿಕೆ ಅಂದ್ರೆ ನಾವು ಒಂದು ಚಿಕ್ಕ ವಯಸ್ಸಿಂದ ಸಹ ನೋಡಿಕೊಂಡು ಬಂದಿರೋದು, ಅಂದ್ರೆ ಕರ ದರ್ಪದಾಗಿರ್ಲಿ ಎಂತ ಸಹ ಇದ್ರೂ ಅದು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋವಂಥದ್ದು. ಸೊ ಇವಾಗ ನಾನೊಂದು ಈ ಇಂಡಸ್ಟ್ರಿಗೆ ಬಂದ ಮೇಲೆ ನನ್ನ ಊರಿಗೆ ನಾನು ಬಂದಿರೋದು ಒಂದು ದೊಡ್ಡ ಖುಷಿನ ಹೇಳ್ಬೋದು. ಅದರಲ್ಲೂ ಕೃಷ್ಣ ಜನ್ಮಾಷ್ಟಮಿ ದಿವಸ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಪ್ರಕಾಶ್ ಸರ್, ಪ್ರಕಾಶ್ ಕುಂಪಲ ಸರ್. ಸೊ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು, ಯಾಕಂದರೆ ನಾವು ಬ್ಯುಸಿ ಇರ್ತೀವಿ, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ, ಆದರೆ ನಮ್ಮ ಜನ ಅಂತ ಹೇಳಿ ಗುರುತಿಸಿ ನಮ್ಮನ್ನು ಕರೆದಿದ್ದಾರಲ್ಲ, ಅದಕ್ಕೆ ತುಂಬ ಖುಷಿ ಆಗುತ್ತೆ. ಹುಲಿವೇಷ ಅಂತ ಹೇಳುವಾಗ ನಮ್ಮ ಮಂಗಳೂರಿನವ್ರಿಗೆ ತುಂಬ ಖುಷಿ. ಸೊ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಒಳ್ಳೆಯದಾಗಲಿ, ಹೀಗೆ ಇನ್ನೂ ಹಲವಾರು ವರ್ಷ ಹೀಗೆ ನಡ್ಕೊಂಡು ಹೋಗಲಿ ಅಂತ ಖುಷಿ ಪಡ್ತೀನಿ. ಒಳ್ಳೆಯದಾಗಲಿ, ಎನರ್ಜೆಟಿಕ್ ಕ್ಯಾಂಡಿಡೇಟ್ ಅಂತಲೇ ಹೇಳ್ಬೋದು. ಚುನಾವಣೆಗೆ ನಿಲ್ತಾ ಇದ್ದಾರೆ, ಎಲ್ಲರ ಆಶೀರ್ವಾದ ಪ್ರೀತಿ ಅವರ ಮೇಲೆ ಸದಾ ಇರಲಿ, ಯಾಕಂದರೆ ಅವ್ರ ಕೆಲಸಗಳನ್ನೆಲ್ಲ ನೋಡಿದ್ದೀನಿ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಅವ್ರಿಗೆ ನಮ್ಮನ್ನ ಇಲ್ಲಿ ಕರೆಸಿದ್ದಕ್ಕೆ. ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಬಟ್ ಫಸ್ಟ್ ಟೈಮ್ ಕೃಷ್ಣ ಜನ್ಮಾಷ್ಟಮಿನ ಮಂಗಳೂರಲ್ಲಿ ಬಂದು ನಾವು ಸೆಲೆಬ್ರೇಟ್ ಮಾಡ್ತಿದ್ವಿ. ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಮಂಗಳೂರು ತುಂಬಾ ಫೇಮಸ್, ಯಾಕಂದರೆ ದೇವರ ನಾಡು ಅಂತಲೇ ಕರೀತಾರೆ ಮಂಗಳೂರನ್ನ. ಯಾಕಂದರೆ ಅಷ್ಟು ಆಚಾರ ವಿಚಾರಗಳನ್ನ ಮಂಗಳೂರವರು ತುಂಬ ಚೆನ್ನಾಗಿ ನಡ್ಸ್ಕೊಂಬರ್ತಾರೆ. ದೇವಸ್ಥಾನ ಆಗಿರ್ಬೋದು, ಅದರಲ್ಲಿ ತುಂಬ ವಿಚಾರಗಳು ಇರುತ್ತೆ. ನಾವು ತಿಳ್ಕೊಂಡಿರಲ್ಲ, ಬೆಂಗಳೂರು ಬಂದು ಸುಮ್ಮನೆ ದೇವಸ್ಥಾನಕ್ಕೆ ಬಂದು ಹೋಗ್ತೀವಿ. ಬಟ್ ಇವತ್ತು ನಾವು ದೇವಸ್ಥಾನಕ್ಕೆಲ್ಲ ಹೋದಾಗ ಕದ್ರಿ ಯಾಕೆ ಫೇಮಸ್ಸು, ಎಲ್ಲಿಂದ ಹೇಗೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ತುಂಬಾ ಖುಷಿ ಆಗುತ್ತೆ. ಮಂಗಳೂರು ಒಂಥರ ನಮಗೆ ಫೇವ್ರೆಟ್ ಪ್ಲೇಸ್. ಯೂಶಲಿ ನಾವೆಲ್ಲ, ನನ್ನ ಕಸಿನ್ಸ್, ನಾನು ಅಪ್ಪ ಅಮ್ಮ ಎಲ್ಲ ಬರ್ತಾ ಇರ್ತೀವಿ. ಆ್ಯಂಡ್ ಪ್ರಕಾಶ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಯೂತ್ಗೆ ಈ ಥರ ಕ್ಯಾಂಡಿಡೇಟ್ ಬರಬೇಕು, ಬಿಕಾಸ್ ಯೂತ್ಸು ಕ್ರಿಕೆಟ್, ಇವ್ರಿಗೆ ಕ್ರಿಕೆಟ್ ಹುಚ್ಚು. ನಾನು ಇತ್ತೀಚೆಗೆ ಐ ಮೀನ್ ಮಧ್ಯಾಹ್ನ ಎಲ್ಲ ನೋಡ್ತಿದ್ವಿ, ಕ್ರಿಕೆಟ್ ಹುಚ್ಚಿದ್ದೆ. ಆಮೇಲೆ ಯೂತ್ಸ್ಗೆ ಎಲ್ಲ ರೀತಿ ಸಪೋರ್ಟ್ ಮಾಡ್ತಾರೆ. ಸೊ ನಿಮ್ಮ ಮನೆ ಮಗ ನಿಲ್ತಾ ಇದ್ದಾರೆ ನೆಕ್ಸ್ಟ್ ಕ್ಯಾಂಡಿಡೇಟ್ ಆಗಿ. ಯಾಕೆ ಬೇರೆಯವ್ರನ್ನ ಗೆಲ್ಸಿರಿ, ನಿಮ್ಮ ಮನೆ ಮಗ ನಿಲ್ತಿರ್ಬೇಕಾದ್ರೆ ನಿಮ್ಮ ಮನೆ ಮಗನೇ ಗೆಲ್ಸಿ. ಮೊದಲನೇದಾಗಿ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಮಂಗಳೂರು ಬರಕ್ಕೆ ತುಂಬ ಖುಷಿ ಆಗುತ್ತೆ. ನನ್ನ ಕೆಲವು ಕಸಿನ್ಸ್ ಮಂಗಳೂರಲ್ಲಿದ್ದಾರೆ, ಸೊ ಹಾಗಾಗಿ ಮಂಗಳೂರು ಬರ್ತಾ ಇರ್ತೀನಿ. ಆದರೆ ಇವತ್ತು ಏನಕ್ಕೆ ಸ್ಪೆಷಲ್ ಅಂದರೆ, ನಾವು ಪ್ರಕಾಶ್ ಸರ್ ಹೆಸರು ನಾನು ತೊಗೊಳ್ಳೇಬೇಕು, ಯಾಕಂದರೆ ನಾನು ಬೆಳಗ್ಗೆ ಬಂದು ಫ್ಲೈಟಿಂದ ಲ್ಯಾಂಡ್ ಆದಾಗಿಂದ ಹಿಡಿದು
ಈಗ ತನಕ ಮತ್ತು ಮುಂದೆ ಕೂಡ ನನಗೆ ಅದರ ಭರವಸೆ ಇದೆ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ನಮ್ಮನ್ನ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆಲ್ಲೂ ಏನೂ ಸಮಸ್ಯೆ ಆಗದಂಗೆ, ಎಲ್ಲೂ ಏನು ಪ್ರಾಬ್ಲಮ್ ಆಗದಂಗೆ ನೋಡ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಪ್ರಕಾಶ್ ಸರ್. ಮತ್ತು ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಉತ್ಸಾಹ ಇರುವಂಥ ಒಂದು ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. ಯಾವುದು ಕೈ ಹಾಕಿದ್ರು ಅದನ್ನು ಅರ್ಧ ಬಿಡಲ್ಲ, ಅದು ಪೂರ್ತಿ ಮಾಡ್ತಾರೆ. ಜೊತೆಗೆ ಒಂದು ಫೋಕಸ್ ಇದೆ, ಮತ್ತು ಯೂತ್ ಒಂದು ಯೂತ್ ಫಾಲೋಯಿಂಗ್ ಇದೆ ಅವರಿಗೆ. ಹಾಗಾಗಿ ಆ ಯೂತನ್ನು ಹಿಡ್ಕೊಂಡು ಅವ್ರು ಇನ್ನೂ ಹೆಚ್ಚು ಎಸ್ಪೆಷಲಿ ಕಲ್ಚರಲ್ ಕೆಲಸಗಳು ಮಾಡ್ತಾರೆ. ನನಗೆ ತುಂಬ ಖುಷಿ ಆಗುತ್ತೆ. ಕಲ್ಚರಲ್ಸಲ್ಲಿ ಅವರು ಇನ್ನೂ ಹೆಚ್ಚು ಕೆಲಸಗಳು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಬಿ ಜೆ ಪಿ ಪಕ್ಷದವರೆಲ್ಲರೂ ಇದ್ದಾರೆ, ಯಾಕೆಂದರೆ ಅವ್ರು ಮಾಡೋ ಕಾರ್ಯಕ್ರಮ ಪಕ್ಷ ಬಿಟ್ಟು ನಾನು ಏನು ಧಾರ್ಮಿಕ ಕಾರ್ಯಕ್ರಮ ಇರ್ತಾರೆ ಅದಕ್ಕೆಲ್ಲರೂ ಕೈ ಜೋಡಿಸ್ತಾರೆ. ಪಕ್ಷ ಭೇದ ಭಾವ ಎಲ್ಲ ಬಿಟ್ಟು ಕೈ ಜೋಡಿಸ್ತಾರೆ, ಅದೇ ನನಗೆ ಖುಷಿ. ನನಗೆ ಈಗ ಬ್ರ್ಯಾಂಡ್ ಇರೋದಂದ್ರೆ ಇದೇ ಎರಡು ಸೀರಿಯಲ್ ಅಂತ ಗೊತ್ತಿತ್ತು, ಈಗ ಫ್ಯಾನ್ಸ್ ಫಾಲೋರ್ಸ್ ಇರೋದು. ಅದರಲ್ಲೂ ಸಹ ಚಾರು ಆಗಲಿ, ರಾಮಾಚಾರ ಆಗಲಿ, ಗೀತಾ ಆಗಲಿ, ನಾನು ಒಂದಿಷ್ಟೇ ಹೇಳಿದೆ, ನನ್ನದೊಂದು ಊದು ಕಾರ್ಯಕ್ರಮ ಇದೆ, ನೀವು ಬರಲೇಬೇಕು. ನಿಮ್ಮ ಫ್ಯಾನ್ಸ್ ಫಾಲೋರ್ಸ್ ಇದ್ದಾರೆ ಸಿಕ್ಕಾಪಟ್ಟೆ ಮಂಗಳೂರಲ್ಲಿ, ಅದರ ಗುಂಪಲ್ಲಿ ಬಿಟ್ಟು ಬೇರೆ ಸಹ ಫ್ಯಾನ್ಸ್ ಫಾಲೋರ್ಸ್ ಇದ್ದಾರೆ. ಸರ್ ಏನು ಕೇಳಿಲ್ಲ, ನಮಗೆ ಶಾಕ್ ಸರ್. ಖಂಡಿತ ಆಗಿ ನೀವು ಹಾಕಿ, ನಮಗೆ ಹುಲಿವೇಶ ನೋಡಬೇಕು, ಮಂಗಳೂರು ಸಿಟಿ ನೋಡಬೇಕು, ಅದು ನಿಮ್ಮ ಕುಂಪಳದಲ್ಲಿ ನಡೀತಿದಾರ, ಖಂಡಿತ ಆಗಿ ಬರ್ತೇನೆ ಅಂತ ಹೇಳಿದ್ರು. ನನಗೆ ಅದು ತುಂಬ ಖುಷಿ ಆಯಿತು. ಫಸ್ಟ್ ಕೇಳೋದಂತ ಹೇಳಿದ್ರೆ ಪೇಮೆಂಟ್ ಎಷ್ಟು ಕೊಡ್ತಿದ್ದ, ನಮಗೆ ಅಲ್ಲಿ ಅಷ್ಟು ಕೊಡ್ತಾರೆ, ಇಲ್ಲಿ ಇಷ್ಟು ಕೊಡ್ತಾರೆ, ಅವ್ರು ಒಂದು ಮಾತು ಹೇಳಿಲ್ಲ. ನೀವೆಲ್ಲರೂ ಆ ರೀತಿ ಮಾಡಿ, ಇದಕ್ಕೆಲ್ಲ ನಾನು ಕೈ ಜೋಡಿಸ್ತೇನೆ. ಮತ್ತು ನನಗೆ ಯಾವ ಕೆಲಸ ಬರುವಾಗ, ನನಗೆ ಯಾವ ಟೆನ್ಷನಲ್ಲಿ ಕಂಪ್ಲೇಂಟ್ ಬಂದ್ರು, ನಾನಲ್ಲಿ ಪಕ್ಷ ಬಿ ಜೆ ಪಿ ಬಂದ್ರು ಕಾಂಗ್ರೆಸ್ ಬಂದ್ರು, ನಾನು ಫಸ್ಟ್ ಅದು ಫಸ್ಟ್ ಹೆಲ್ಪ್ ಮಾಡ್ತೇನೆ. ಯಾಕೆಂತ ಹೇಳಿದ್ರೆ ಫಸ್ಟ್ ಒಳ್ಳೆ ಬುದ್ಧಿ ಕಲಿಯಪ್ಪ, ಯಾಕಂದರೆ ಪಕ್ಷ ಬೇಡ ನಮಗೆ, ನಮಗೆ ಅವ್ರನ್ನ ಒಳ್ಳೇದು ಮಾಡಬೇಕು, ಅದೇ ನಮಗೆ ಮುಖ್ಯ. ಇದರಲ್ಲಿ ಅವನು ಕೆಟ್ಟ ಹೋಗಲಿ, ಅವನು ಹೊರಗಡೆ ಕೂತ್ಕೊಳ್ಳಿ, ಅದರೆಲ್ಲ ಬೇಡ. ಯಾಕಂದರೆ ಅವರೊಂದು ನೆಕ್ಸ್ಟ್ ಅವ್ರಿಗೆ ಬುದ್ಧಿ ಹೇಳಿದ್ರೆ ನೆಕ್ಸ್ಟ್ ದಾರಿ ಅವರು ಲೆವೆಲ್ಗೆ ಹೋಗ್ತಾರೆ. ಇನ್ನು ಈ ದಾರಿ ಬೇಡ, ಒಳ್ಳೆ ದಾರಿ ಹೋಗೋಣ ಅಂತೇಳಿ. ಮಂಗಳೂರಲ್ಲಿ ಕುಂಪಳದಲ್ಲೇ ಮಾಡಬೇಕು, ಉಳ್ಳಾಲ ಕ್ಷೇತ್ರ ಜನಗಳನ್ನು ನೋಡಬೇಕು ಅಂತೋಸ್ಕರನೇ ಈ ಊದು ಕಾರ್ಯಕ್ರಮ ಇಟ್ಟಿದ್ದು. ಯಾಕಂದರೆ ನನಗೆ ಇನ್ನೂ ಜಾಗ ಇದ್ದಿದ್ರೆ ಇದಕ್ಕಿಂತ ಆಡಂಬರ ಬರ್ತೇನೆ. ಇದು ಸಣ್ಣದಿರಲಿ, ನನಗೆ ಟೈಮ್ ಸರಿಯಾಗಿ ಸಿಗಲಿಲ್ಲ, ಗ್ರೌಂಡ್ ಕರೆಕ್ಟಾಗಿ ಸಿಗಲಿಲ್ಲ. ನೆಕ್ಸ್ಟ್ ದೇವರದೇ ನಾನು ಖಂಡಿತ ಇದಕ್ಕಿಂತ ದೊಡ್ಡ ಗ್ರೌಂಡ್ ಸಿಗುತ್ತೆ, ಖಂಡಿತ ಇದಕ್ಕಿಂತ ಗ್ರ್ಯಾಂಡ್ ನಾನು ಮಾಡ್ತೇನೆ, ಇದಕ್ಕಿಂತ ಜಾಸ್ತಿ ಜನ ಸೇರಿಸ್ತೇನೆ. ಇದಕ್ಕೆ ಮಳೆ ಬಂದಿದ್ದಕ್ಕೆ ಜನಗಳು ಸ್ವಲ್ಪ ಕಡಿಮೆ ಆದರೂ ಆ ಮಳೆಗೆ ಎಲ್ಲ ಸೈಡಿಗೆ ಇಟ್ಬಿಟ್ಟು ನನಗೋಸ್ಕರ ಎಲ್ಲ ನಿಂತ್ಕೊಂಡು ನೋಡ್ತೀರಾ, ನಿಮ್ಗೆಲ್ಲರಿಗೂ ಧನ್ಯವಾದ.